ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ನಡೆದಿರುವಂತಹ ಪೊಲೀಸ್ ಇಲಾಖೆಯ 545 PSI ಹುದ್ದೆಗಳ ಫೈನಲ್ ರಿಸಲ್ಟ್ ಗೆ ಸಂಬಂಧಿಸಿದಂತೆ ಕರ್ನಾಟಕದ ಮಾನ್ಯ ಗೃಹ ಸಚಿವರು ತಿಳಿಸಿರುವಂತಹ ಪ್ರಮುಖ ಮಾಹಿತಿಯನ್ನ ಹಾಗೂ ಈ 545 PSI ಹುದ್ದೆಗಳ ಫೈನಲ್ ರಿಸಲ್ಟ್ ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಮುಂಬರುವಂತಹ ಹೊಸ 600 PSI ಹುದ್ದೆಗಳ ಅಧಿಸೂಚನೆ ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ, ಈ ಎಲ್ಲದರ ಬಗ್ಗೆ ಅಧಿಕೃತವಾಗಿ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಮೊದಲಿಗೆ ಕರ್ನಾಟಕದ ಮಾನ್ಯ ಗೃಹ ಸಚಿವರು ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಅವರು ಈ 545 PSI ಹುದ್ದೆಗಳ ಅಂತಿಮ ರಿಸಲ್ಟ್ ಬಿಡುಗಡೆಗೆ ರೆಡಿಯಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಸಿದ್ಧಪಡಿಸುವ ಕಾರ್ಯ ನಡೀತಾ ಇದ್ದು ಸದ್ಯದಲ್ಲಿಯೇ ಅಂದ್ರೆ ಇದೇ ತಿಂಗಳ ಅಂತಿಮದೊಳಗೆ ರಿಸಲ್ಟ್ ನ ಪ್ರಕಟ ಮಾಡಲಾಗುವುದು ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳು ಈ ತಿಂಗಳ ಎಂಡ್ ವರೆಗೂ ವೇಟ್ ಮಾಡಿ. ಅದೇ ರೀತಿ ಸದ್ಯದಲ್ಲಿಯೇ ಹೊಸದಾಗಿ 600 PSI ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆ ಬಿಡುಗಡೆ ಮಾಡಲಾಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳು ಈ ಹೊಸ ನೇಮಕಾತಿಗಾಗಿ ತಮ್ಮ ತಯಾರಿಯನ್ನ ನಡೆಸಿ ಮಾನ್ಯ ಗೃಹ ಸಚಿವರು ಮಾಧ್ಯಮದ ಮುಂದೆ ಮಾತನಾಡಿರುವಂತಹ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಡೀತಾ ಇವೆ 545 PSI ಹಿಂದೆ ಏನು PSI ಹಗರಣ ಅಂತಾಗಿತ್ತು, ಆ ಹಗರಣವನ್ನ ನಾವು ಹಗರಣ ತನಿಖೆ ಮುಂದುವರಿತಾ ಇದೆ. ಆದರೆ ರಿಕ್ರೂಟ್ಮೆಂಟ್ ಏನು ಹಾಗೆ ಹೋಲ್ಡಪ್ ಆಗಿತ್ತು, ಅದನ್ನ ಬಗೆಹರಿಸಿ ರೀಎಕ್ಸಾಮ್ ಮಾಡಿ ಅವರಿಗೆ ಈಗ ಫೈನಲ್ ಸ್ಟೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡುವಂತ ಸ್ಟೇಜಲ್ಲಿ ಇದೆ. ಆದಷ್ಟು ಶೀಘ್ರವಾಗಿ ಮೇ ಬಿ ಬೈ ಎಂಡ್ ಆಫ್ ದಿಸ್ ಮಂತ್ ಆರ್ಡರ್ಗಳನ್ನ ಇಶ್ಯೂ ಮಾಡ್ತೀವಿ. ಒಂದು ಎರಡನೇದು 403 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅವರಿಗೂ ರಿಕ್ರೂಟ್ಮೆಂಟ್ ಆಗಬೇಕು, ಅವರಿಗೂ ಎಕ್ಸಾಮ್ ಮಾಡಬೇಕು, ಅದನ್ನು ಕೂಡ ಮಾಡಿದ್ದೇವೆ. 403 ಅದು ಎಕ್ಸಾಮ್ ಮಾಡಿದ್ದೇವೆ, ಅದು ರಿಸಲ್ಟ್ ಅನೌನ್ಸ್ ಆಗಬೇಕು. ಅದು ಅಲ್ಲದೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ 600 ಸಬ್ ಇನ್ಸ್ಪೆಕ್ಟರ್ಗೆ, ಅದು ಸದ್ಯದಲ್ಲೇ ಬರುತ್ತೆ. ಒಟ್ಟು 1500 ಸಬ್ ಇನ್ಸ್ಪೆಕ್ಟರ್ಗಳನ್ನು ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ. ಇದಿಷ್ಟು ಈ ಪೊಲೀಸ್ ನೇಮಕಾತಿಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿಗಳಾಗಿತ್ತು. ಇದೇ ರೀತಿಯ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.